ನಮಸ್ಕಾರ ನಾವು ನಿಮಗೆ ಲಿಬ್ರೆ ಆಫೀಸ್ ಕ್ಯಾಲ್ಸಿ ಅನ್ನೋ ಒಂದು ಟೂಲ್ ಅಥವಾ ಅಪ್ಲಿಕೇಶನ್ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಾ ಬಂದಿದ್ದೀವಿ ಅದರ ಜೊತೆಗೆ ನಾವು ವೀಡಿಯೋಸ್ ಮುಖಾಂತರ ನಿಮಗೆ ಅದರಲ್ಲಿರೋ ಕಾನ್ಸೆಪ್ಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದೀವಿ ಸೊ ನೀವು ಲಾಸ್ಟ್ ವೀಡಿಯೋಸಲ್ಲಿ ಗ್ರಾಫ್ಸ್ ಅಥವಾ ಚಾರ್ಟ್ ಹಾಕೋದು ಹೇಗೆ ಅಂತ ಕಲ್ತ್ಕೊಂಡಿದ್ದೀರಾ ಅದೇ ರೀತಿ ಫಾರ್ಮುಲಾಸ್ ಹಾಕೋದು ಹೇಗೆ ಅಂತ ಕಲ್ತ್ಕೊಂಡಿದ್ದೀರಾ ಈ ವಿಡಿಯೋದಲ್ಲಿ ನಾವು ನಿಮಗೆ ಏನು ತಿಳ್ ತಿಳಿಸ್ಕೊಡ್ತಾ ಇದ್ದೀವಿ ಅಂದರೆ ಸಾರ್ಟ್ ಮಾಡೋದು ಹೇಗೆ ಫಿಲ್ಟರ್ ಮಾಡೋದು ಹೇಗೆ ಫೈಂಡ್ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಹೆಸರು ಅಥವಾ ಒಂದು ನಂಬರ್ ಹುಡ್ಕೋದು ಹೇಗೆ ಅದನ್ನು ಬೇರೆ ಒಂದು ಹೆಸರಲ್ಲಿ ಅಥವಾ ನಂಬರಲ್ಲಿ ರೀಪ್ಲೇಸ್ ಮಾಡೋದು ಹೇಗೆ ಅದೇ ಥರ ಸ್ಪೆಲ್ಲಿಂಗ್ ಚೆಕ್ ಸ್ಪೆಲ್ ಚೆಕ್ ಮಾಡೋದು ಹೇಗೆ ಮಿಸ್ಟೇಕ್ಸ್ ಇದ್ದರೆ ಕರೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಸ್ಪೆಲ್ಲಿಂಗ್ಸ್ನ ಶೀಟ್ನ ಇನ್ಸರ್ಟ್ ಮಾಡೋದು ಹೇಗೆ ಡಿಲೀಟ್ ಮಾಡೋದು ಹೇಗೆ ರೀನೇ ಮಾಡೋದು ಹೇಗೆ ಅದೇ ಥರ ಹೈಡ್ ಮತ್ತು ಅನ್ಹೈಡ್ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀವಿ ಅದ್ರ ಅದ್ರ ಜೊತೆಗೆ ರೋಸ್ ಆ್ಯಂಡ್ ಕಾಲಮ್ಸ್ ಕೂಡ ಹೈಡ್ ಮತ್ತು ಅನ್ಹೈಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ ರೋಸ್ನ ಮತ್ತು ಕಾಲಮ್ಸ್ನ ಹೈಡ್ ಮತ್ತು ಅನ್ಹೈಡ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾವು ನಿಮಗೆ ಹೇಳ್ಕೊಡ್ತೀವಿ ಸೊ ಸ್ಟಾರ್ಟ್ ಮಾಡೋಲ್ಲ ಸೊ ನಾನು ಪ್ರತಿ ಸತಿನೂ ನಾನು ನನ್ನ ವೀಡಿಯೋದಲ್ಲಿ ಏನು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಅದೇ ಎಕ್ಸಾಂಪಲ್ನೇ ನಾನು ಹೇಳ್ಕೊಡ್ತೀನಿ ಈ ಇವತ್ತಿನ ಕಾನ್ಸೆಪ್ಟ್ಸ್ ಕೂಡ ಯಾಕಂದರೆ ಕಂಟಿನ್ಯೂಯೇಷನ್ ಇರುತ್ತೆ ಸೊ ನಾನು ನಿನ್ನ ಲಾಸ್ಟ್ ಲಾಸ್ಟ್ ಹೇಳ್ಕೊಡ್ಬೇಕಾದ್ರೆ ಏನು ಕಾನ್ಸೆಪ್ಟ್ಸ್ ಹೇಳ್ಕೊಟ್ಟಿದ್ದೆ ಅದೇ ಟೇಬಲ್ ಇಟ್ಕೊಂಡು ಅದೇ ಥರ ಇವತ್ತಿನ ಕಾನ್ಸೆಪ್ಟ್ಸಲ್ಲಿ ಕೂಡ ಅದೇ ಎಕ್ಸಾಂಪಲ್ ಇಟ್ಕೊಂಡೆ ನಾನು ಹೇಳ್ಕೊಡ್ತಿದ್ದೀನಿ ಆ ಎಕ್ಸಾಂಪಲಲ್ಲಿ ನಾನು ಒಂದು ಐದು ಸ್ಟೂಡೆಂಟ್ಸ್ ಇದ್ದಾರೆ ಅದಕ್ಕೆ ನಾನು ನೇಮಲ್ಲಿ ಎ ಬಿ ಸಿ ಡಿ ಅಂತ ಕೊಟ್ಟಿದ್ದೀನಿ ಸ್ವಲ್ಪ ಒಂದು ಆರು ಸಬ್ಜೆಕ್ಟ್ಸ್ ತೊಗೊಂಡು ಅದಕ್ಕೆ ಮಾರ್ಕ್ಸ್ ಹಾಕ್ಕೊಂಡಿದ್ದೀನಿ ಸೊ ಇದು ನನ್ನ ಎಕ್ಸಾಂಪಲ್ ಅಲ್ವಾ ಸೊ ಇದಕ್ಕೆ ನಾನು ಸಾರ್ಟ್ ಮತ್ತು ಫಿಲ್ಟರ್ ಹೇಗೆ ಹಾಕೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಸೊ ಈ ಸಾರ್ಟ್ ಅಂದರೆ ಏನು ಅಂದರೆ ಆ ವರ್ಡೇ ಹೇಳ್ತಿರಂಗೆ ನಾವು ಇಲ್ಲ ಮೇಲಿಂದ ಕೆಳಗಡೆ ಕೆಳಗಡೆಯಿಂದ ಮೇಲೆ ಅದನ್ನು ನಾವು ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಅಂತ ಹೇಳ್ತಿದ್ದೀವಿ ಅಸೆಂಡಿಂಗ್ ಅಂತಂದರೆ ಕಮ್ಮಿಯಿಂದ ಜಾಸ್ತಿ ಹೋಗ್ತಾ ಇರೋದು ಅದೇ ಥರ ಡಿಸೆಂಡಿಂಗ್ ಅಂದರೆ ಜಾಸ್ತಿಯಿಂದ ಕಮ್ಮಿ ಹೆಸರೇ ಹೇಳ್ತಿರೋ ಹಾಗೆ ಸಾರ್ಟ್ ಅನ್ನೋದು ಅದು ನಾವು ಕಮ್ಮಿಯಿಂದ ಜಾಸ್ತಿ ಅಥವಾ ಜಾಸ್ತಿಯಿಂದ ಕಮ್ಮಿ ನೋಡಬೇಕಾದಾಗ ನಾವು ಈ ಸಾರ್ಟ್ ಅನ್ನೋ ಒಂದು ಆಪ್ಷನ್ನ ಯೂಸ್ ಮಾಡ್ಕೋತೀವಿ ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ಒನ್ ಟು ತ್ರೀ ಫೋರ್ ಫೈವ್ ಸೊ ಇದು ಅಸೆಂಡಿಂಗಲ್ಲಿದೆ ಕಮ್ಮಿಯಿಂದ ಜಾಸ್ತಿಗೆ ಹೋಗ್ತಾ ಇದೆ ಸೊ ನಾನು ಇದನ್ನು ಡಿಸೆಂಡಿಂಗ್ ಮಾಡಬೇಕು ಸಮಟೈಮ್ಸ್ ಏನಾಗುತ್ತೆ ನಾವು ಕೆಳಗಡೆ ಯಾವುದೋ ಹೆಸರಾಗಿರ್ಬೋದು ಅಥವಾ ಏನೋ ಮಾರ್ಕ್ಸ್ನ ನಾವು ಜಾಸ್ತಿಯಿಂದ ಕಮ್ಮಿ ನೋಡಬೇಕಾಗಿರುತ್ತೆ ಇವಾಗ ಹಂಡ್ರೆಡ್ ಗಿಂತ ಲೈಕ್ ನೈಂಟಿ ಫೈವ್ ನೈಂಟಿ ನೈಂಟಿ ಫೈವ್ ಟು ಹಂಡ್ರೆಡ್ ಎಷ್ಟು ಜನ ತೆಗೆದಿದ್ದಾರೆ ಈ ಥರ ನೋಡಬೇಕಾಗಿರುತ್ತೆ ಆವಾಗ ನಾನು ಕೆಳಗಡೆ ಹಿಂಗೆ ಸ್ಕ್ರಾಲ್ ಮಾಡಿಕೊಂಡು ನೋಡ್ಕೊಳ್ಳೋ ಬದಲು ನಾನು ಡಿಸೆಂಡಿಂಗ್ ಅಂತ ಕೊಟ್ಟರೆ ಸೊ ಅದು ಡಿಸೆಂಡಿಂಗ್ ಜಾಸ್ತಿಯಿಂದ ಕಮ್ಮಿಗೆ ನನಗೆ ಆಪ್ಷನ್ಸ್ ತೋರಿಸುತ್ತೆ ಸೊ ಈ ವಿಷಯಕ್ಕೆ ನಾವು ಈ ಸಾರ್ಟ್ ಅನ್ನೋದನ್ನು ಬಳಸ್ತೀವಿ ಸೊ ಇವಾಗ ನೀವು ಚೆಕ್ ಮಾಡ್ತಾ ಇದ್ದೀರಾ ಅಲ್ವಾ ನೋಡ್ತಾ ಇದ್ದೀರಾ ನಾನು ಇಲ್ಲಿ ಸಾಟ್ ಅನ್ನೋದನ್ನ ಕ್ಲಿಕ್ ಮಾಡಿ ಅಂದರೆ ಒಂದು ಪಾಪ್ ಆಫ್ ವಿಂಡೋ ಬರುತ್ತೆ ಇಲ್ಲೇ ಅದೇ ಕೇಳುತ್ತೆ ಸೊ ನಾನು ಯಾವ ಒಂದು ಕಾಲಮಲ್ಲಿ ಇದ್ದೀನಿ ಸಾರ್ಟ್ ಕೀಸ್ ನೋಡಿ ನನ್ನ ಎಸ್ ಎಲ್ ನಂಬರ್ ಅಂತ ಇದೆ ಇಲ್ಲಿ ಸೊ ಅದನ್ನ ಅಸೆಂಡಿಂಗಲ್ಲಿ ಇದೇ ಆಗಲೇ ಅದಕ್ಕೆ ಅದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನಾನು ಡಿಸೆಂಡಿಂಗ್ ಅಂತ ಬೇಕೆಂದರೆ ಡಿಸೆಂಡಿಂಗ್ ಅಂತ ಕೊಟ್ಟುಕೊಂಡು ಓಕೆ ಅಂತ ಕೊಟ್ಟರೆ ಅದು ಡಿಸೆಂಡಿಂಗ್ ಆಗುತ್ತೆ ಸೊ ಅದು ಬರೀ ಡಿಸೆಂಡಿಂಗ್ ಅಂತಂದರೆ ಅದು ಒಂದೇ ಕಾಲಮ್ನ ಚೇಂಜ್ ಮಾಡೋಲ್ಲ ನೀವು ಅಬ್ಸರ್ವ್ ಮಾಡ್ತಿದ್ರೆ ನಮ್ಮ ಒಂದು ಸಬ್ಜೆಕ್ಟ್ಸು ಮಾರ್ಕ್ಸ್ ಎಲ್ಲ ಏನೇನು ಇರುತ್ತೆ ಅದು ಕೂಡ ಫೈವಲ್ಲಿ ಇವಾಗ ಈ ಇದ್ರೆ ಫೈವಲ್ಲೇನೇ ಅದು ಇಂಗ್ಲೀಷ್ ಕನ್ನಡ ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ ಹಿಂದಿ ಎಲ್ಲ ಸಬ್ಜೆಕ್ಟ್ಸು ಆ ಫೈವ್ ಫಿಫ್ತ್ ನಂಬರಲ್ಲಿ ಈ ಅನ್ನೋ ಒಂದು ನೇಮಲ್ಲಿ ಯಾವ ಇದು ಯಾವ ಹುಡುಗ ಅಥವಾ ಯಾರಿದ್ದಾರೆ ಅವ್ರದ್ದು ಫುಲ್ಲು ಆ ಇರೋ ರೋಲೆಲ್ಲ ಎಷ್ಟೇ ಕಾಲಮ್ಸ್ ಇದ್ರೂ ಅದು ಎಲ್ಲನೂ ಚೇಂಜ್ ಆಗಿರುತ್ತೆ ಬರೀ ಅದು ಒಂದು ಕಾಲಮ್ ಚೇಂಜ್ ಆಗಲ್ಲ ಎಲ್ಲ ಕಾಲಮ್ ಎಲ್ಲರೂ ಕೂಡ ಸಾರ್ಟ್ ಆಗಿರುತ್ತೆ ಸೊ ಇದು ನಾವು ಆಗಿ ನೋಡಿದ್ವಿ ಇದು ನನಗೆ ಇಲ್ಲಿ ಚೇಂಜ್ ಮಾಡ್ಕೋಬೇಕು ಇಲ್ಲಿ ಅಸೆಂಡಿಂಗ ಡಿಸೆಂಡಿಂಗ ಅಂತ ಕಷ್ಟ ಆಯಿತು ಅಂದರೆ ನೀವು ಇಲ್ಲಿ ಇನ್ನೂ ಶಾರ್ಟ್ ಇದೆ ನೋಡಿ ಶಾರ್ಟ್ ಅಸೆಂಡಿಂಗ್ ಅಂತ ಕೊಟ್ಟಿದ ತಕ್ಷಣ ಅದು ಸೊ ಅಸೆಂಡಿಂಗ್ ಆಗುತ್ತೆ ಶಾರ್ಟ್ ಡಿಸೆಂಡಿಂಗ್ ಅಂತ ಕೊಟ್ಟಿದ ತಕ್ಷಣ ಡಿಸೆಂಡ್ ಆಗುತ್ತೆ ಒಂದೇ ಕ್ಲಿಕ್ಕಲ್ಲೇ ಅದು ಚೇಂಜ್ ಆಗೋಗುತ್ತೆ ನೀವು ಅಸೆಂಡಿಂಗ ಡಿಸೆಂಡಿಂಗ್ ಅಂತ ನೋಡಿ ಚೇಂಜ್ ಮಾಡೋ ಅವಶ್ಯಕತೆಲ್ಲ ಯಾವ ಕಾಲಮೋ ಯಾವ ಅಂತ ಸೆಲೆಕ್ಟ್ ಮಾಡಿಕೊಂಡು ಮಾಡೋ ಅವಶ್ಯಕತೆ ಇರೋಲ್ಲ ಡೈರೆಕ್ಟಾಗಿ ಶಾರ್ಟ್ಕಟ್ಟಾಗಿ ಅಸೆಂಡಿಂಗ್ ಡಿಸೆಂಡಿಂಗ್ ಅಂತ ಅಸೆ ಕ್ಲಿಕ್ ಮಾಡಿದ್ರೆ ಅದು ಚೇಂಜ್ ಆಗೋಗುತ್ತೆ ನೀವು ಯಾವ ಒಂದು ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಟೇಬಲ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಜಸ್ಟ್ ಅಸೆಂಡಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಅಸೆಂಡಿಂಗ್ ಆಗುತ್ತೆ ಡಿಸೆಂಡಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ಡಿಸೆಂಡಿಂಗ್ ಆಗುತ್ತೆ ಸೊ ಇದು ನಾವು ಸಾರ್ಟ್ ಆಪ್ಷನಲ್ಲಿ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಬಂದು ಯಾವುದು ಕಾನ್ಸೆಪ್ಟ್ ಅಂದರೆ ಫಿಲ್ಟರ್ ಸೊ ಅದ್ರ ಪಕ್ಕನೇ ಇದೆ ನೋಡಿ ಆಪ್ಷನ್ ಫಿಲ್ಟರ್ ಅಂತ ನೀವು ಫಿಲ್ಟರ್ನ ಕ್ಲಿಕ್ ಮಾಡಿದ ತಕ್ಷಣ ಅದು ಆಟೋ ಫಿಲ್ಟರು ಸೊ ಇದು ಒಂದು ಶಾರ್ಟ್ಕಟ್ಟು ನಾನು ಫಿಲ್ಟರ್ನ ಕ್ಲಿಕ್ ಮಾಡಿದ ತಕ್ಷಣ ಅದಕ್ಕೆ ಫಿಲ್ಟರ್ ಅಪ್ಲೈ ಆಗುತ್ತೆ ಸೊ ಫಿಲ್ಟರ್ ಅಂತಂದರೆ ಡೌನ್ ಬರುತ್ತೆ ಸೊ ನೀವು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಅದರಲ್ಲಿ ನನ್ನ ಹತ್ರ ಒಂದು ಫೈವ್ ನಂಬರ್ಸ್ ಇದೆ ಅಲ್ವಾ ಫೈವ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅರ್ಥ ನನಗೆ ಇದರಲ್ಲಿ ಬರೀ ಯಾವುದೋ ಪರ್ಟಿಕ್ಯುಲರ್ ಆಗಿ ಒಬ್ಬ ಹುಡುಗ ಮಾತ್ರ ಫುಲ್ ಡೀಟೇಲ್ಸ್ ನೋಡಬೇಕು ಅಂದಾಗ ನಾನು ಏನು ಮಾಡ್ತೀನಿ ಅವನು ಥರ್ಡ್ ಆಗಿದ್ರೆ ಸೊ ನಾನು ಎಲ್ಲ ಬೇರೆದನ್ನೆಲ್ಲ ಅನ್ಚೆಕ್ ಮಾಡ್ತೀನಿ ಅನ್ಚೆಕ್ ಅಂದರೆ ಅದನ್ನು ತೆಗಿತೀನಿ ಯಾವುದು ಬೇಕೋ ಅದನ್ನು ಮಾತ್ರ ಈ ಥರ ಟಿಕ್ ಮಾಡಿಟ್ಕೊಂಡು ಇಟ್ಬಿಟ್ಟು ಓಕೆ ಅಂತ ಕೊಟ್ಟಿದ ತಕ್ಷಣ ಬರೀ ನೋಡಿ ಬೇರೆದೆಲ್ಲ ಹೋಗಿರಲ್ಲ ಬರೀ ಹೈಡ್ ಆಗಿರುತ್ತೆ ಅಂದರೆ ನಮ್ಮ ನಮ್ಮಿಂದ ನಮ್ಮ ಟೇಬಲಿಂದ ಅದು ಹೈಡಾಗಿರುತ್ತೆ ಡಿಲೀಟ್ ಆಗಿರಲ್ಲ ಸೊ ಅದೇ ನೋಡಿ ಇವಾಗ ನನಗೆ ಈಸಿ ಆಗುತ್ತಲ್ಲ ಅವ್ನದು ಬರೀ ಅವ್ನು ಮಾತ್ರ ನೋಡೋದಕ್ಕೆ ಮಾರ್ಕ್ಸ್ ಎಷ್ಟು ಬಂದಿದೆ ಸೊ ಬೇರೆ ಎಲ್ಲ ಇತ್ತು ಅಂತಂದರೆ ಒಂದು ಸ್ವಲ್ಪ ನೀಟಾಗಿ ಒಂದೇ ರೋಲಿ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಸೊ ಅದನ್ನೆಲ್ಲ ಹೈಡ್ ಮಾಡ್ಕೊಂಬಿಟ್ರೆ ನಾನು ಬರೀ ನಂಗೆ ಯಾವುದು ಬೇಕೋ ಅದನ್ನು ಮಾತ್ರ ಕಾಣಿಸೋ ಥರ ಮಾಡಿಕೊಂಡ್ರೆ ನನಗೆ ಈಸಿ ಆಗುತ್ತೆ ಅವನು ಬೇರೆದ್ರಲ್ಲೆಲ್ಲ ಮಾರ್ಕ್ಸ್ ಎಷ್ಟು ಬಂದಿದೆ ಟೋಟಲ್ ಎಷ್ಟು ಬಂದಿದೆ ಪರ್ಸೆಂಟೇಜ್ ಎಷ್ಟು ಬಂದಿದೆ ಅಂತ ಈ ಥರ ಈಸಿಯಾಗಿ ತಿಳ್ಕೊಬೋದು ಸೊ ಇದಕ್ಕೆ ನಾವು ಫಿಲ್ಟರ್ ಹಾಕೋದು ಅಂತ ಹೇಳ್ತೀವಿ ಅದೇ ಥರ ನೀವು ನೇಮಲ್ಲಿ ಕೂಡ ಫಿಲ್ಟರ್ ಹಾಕೋಬೋದು ಅದೇ ಥರ ಒಂದು ಸಬ್ಜೆಕ್ಟ್ ಸೊ ಫಿಲ್ಟ್ರ್ ಹಾಕಿ ಹಾಕಿದ ತಕ್ಷಣ ಎಲ್ಲ ಕಾಲಮ್ಗೂ ಅದು ಫಿಲ್ಟ್ರ್ ಹೋಗಿ ಸೆಟ್ ಆಗಿರುತ್ತೆ ಸೊ ನೀವು ಅದನ್ನು ನೀವು ಯಾವುದಕ್ಕೆ ಹೆಂಗೆ ಫಿಲ್ಟರ್ ಬೇಕೋ ಅದೇ ಥರ ನೀವು ಯಾವುದು ಬೇಕೋ ಅದನ್ನು ಮಾತ್ರ ಟಿಕ್ ಆಗಿ ಅದು ಮಾತ್ರ ಅಲ್ಲಿ ಬಂದು ಡಿಸ್ಪ್ಲೇ ಆಗುತ್ತೆ ಇನ್ನು ಮಿಕ್ಕಿದೆಲ್ಲ ಹೈಡ್ ಆಗಿರುತ್ತೆ ಸೊ ಇದು ಬಂದು ಫಿಲ್ಟ್ರಲ್ಲಿ ಸೊ ಈ ಫಿಲ್ಟ್ರನ್ನ ನಾವು ಇಲ್ಲಿ ನಮ್ಮ ಒಂದು ಮೆನ್ಯೂಲ್ಲಿ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ನೀವು ಪ್ರತಿಯೊಂದು ಮ್ಯಾನ್ಯೂಯಲ್ಲಿ ಫಿಲ್ಟ್ರ್ ಸೆಟ್ ಬರಬೇಕಾಗುತ್ತೆ ಆವಾಗ ಏನಾಗುತ್ತೆ ಕನ್ಫ್ಯೂಷನ್ಸ್ ಆಗುತ್ತೆ ಸೊ ನೀವು ಇಲ್ಲಿ ಶಾರ್ಟ್ಕಟ್ ಆಟೋ ಫಿಲ್ಟ್ರ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಅದೆಲ್ಲದಕ್ಕೂ ಫಿಲ್ಟ್ರ್ ಅಪ್ಲೈ ಆಗೋಗುತ್ತೆ ನಿಮಗೆ ಯಾವ್ದು ಬೇಕೋ ಅದಕ್ಕೆ ನೀವು ಹೋಗಿ ಫಿಲ್ಟ್ರನ್ನ ಹಾಕೊಬೋದಾಗಿದೆ ಸೊ ಎಲ್ಲದಕ್ಕೂ ಬಂದುಬಿಟ್ರೆ ನಿಮಗೆ ಈಸಿ ಆಗುತ್ತೆ ಯಾವುದು ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಯಾವುದು ನಮಗೆ ಫಿಲ್ಟರ್ ಆಗಬೇಕು ಅನ್ನೋದನ್ನು ನೀವು ನೀವೇ ಸೆಕ್ ಸೆಲೆಕ್ಟ್ ಮಾಡ್ಕೋಬೋದು ಸೊ ಮ್ಯಾನ್ಯಲಿ ಹಾಕೊತಾ ಒಂದೊಂದಕ್ಕೆ ಹಾಕೊತ ಕೂತ್ಕೊಂಡ್ರೆ ಪ್ರೋಸೆಸ್ ಜಾಸ್ತಿ ಆಗುತ್ತೆ ಕೆಲಸ ಟೈಮ್ ಜಾಸ್ತಿ ಆಗುತ್ತೆ ಇದು ಆಟೋ ಫಿಲ್ಟ್ರ್ ಹಾಕಿದ ತಕ್ಷಣ ಎಲ್ಲದಕ್ಕೂ ಫಿಲ್ಟ್ರ್ ಅಪ್ಲೈ ಆಗೋಗುತ್ತೆ ಸೊ ನನಗೆ ಇದು ಫಿಲ್ಟ್ರ್ ಬೇಡ ಅಂತಂದರೆ ವಾಪಸ್ಸು ನೀವು ಅದೇ ಫಿಲ್ಟ್ರ್ ಕ್ಲಿಕ್ ಮಾಡಿದ್ರೆ ಫಿಲ್ಟ್ರ್ ಅನ್ನೋ ಒಂದು ಐಕಾನ್ ಕ್ಲಿಕ್ ಮಾಡಿದ್ರೆ ಎಲ್ಲಾನು ನಮಗೆ ಟೇಬಲ್ ಮುಂಚೆ ಥರ ಬರುತ್ತೆ ಸೊ ಇದು ಫಿಲ್ಟ್ರ್ ಅಪ್ಲೈ ಮಾಡೋದು ಮತ್ತು ಫಿಲ್ಟ್ರ್ ತೆಗಿಯೋದಾಗಿತ್ತು ಸೊ ಈಗ ನೆಕ್ಸ್ಟು ಯಾವುದು ಕಾನ್ಸೆಪ್ಟ್ ಅಂತಂದರೆ ಫೈಂಡ್ ಮತ್ತು ರಿಪ್ಲೇಸ್ ಸೊ ಫೈಂಡ್ ರಿಪ್ಲೇಸ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಫೈಂಡ್ ಇವಾಗ ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಹುಡುಗುಂದು ಅಥವಾ ಹುಡುಗಿದು ಹೆಸರು ಹುಡುಕ್ತಾ ಇರ್ತೀನಿ ಸೊ ಆವಾಗ ನನಗೆ ಈ ಫೈಂಡ್ ಅನ್ ಬಿಕಾಸ್ ಒಂದು ನೂರೈವತ್ತು ಮಕ್ಳು ಮಕ್ಳಿರ್ತಾರೆ ಇರ್ತಾರೆ ಒಂದು ಟೇಬಲಲ್ಲಿ ನಾನು ಎಂಟ್ರೀಸ್ ಕೊಟ್ಟಿರ್ತೀನಿ ನಾನು ಒಂದು ಸತಿನೂ ಒಂದೇ ನೇಮಲ್ಲಿ ಮುಂದೆ ಮೂರು ನಾಲ್ಕು ಜನನೂ ಇರ್ತಾರೆ ಸೊ ಪರ್ಟಿಕ್ಯುಲರ್ ಆಗಿ ಒಬ್ರದ್ದು ಮಾತ್ರ ನಾನು ನೋಡಬೇಕು ಅಂದಾಗ ಸೊ ಅವಾಗ ನಾನು ಹೆಂಗೆ ಮಾಡ್ಬೋದು ಅಂತಂದರೆ ಇವಾಗ ನಿಮ್ಮ ಪ್ರಿನ್ಸಿಪಲ್ಲೇ ಕೇಳ್ಬೋದು ಅಥವಾ ಯಾರೋ ಪೇರೆಂಟೇ ಬಂದು ಕೇಳ್ಬೋದು ನಮ್ಮದು ಒಂದು ಹುಡುಗಂದು ಅಥವಾ ಯಾವುದೋ ಪರ್ಟಿಕ್ಯುಲರ್ ಹೆಸರಲ್ಲಿ ಇವ್ರದ್ದು ಮಾರ್ಕ್ಸ್ ಎಷ್ಟು ಅಂದಾಗ ನಾನು ಅದನ್ನೇ ಸ್ಕ್ರಾಲ್ ಮಾಡಿಕೊಂಡು ಆ ಒಂದು ಏನು ಹೆಸರಿಗೋಸ್ಕರ ಹುಡ್ಕೋಕ್ಕಿಂತ ಇದೇ ಥರ ಡೈರೆಕ್ಟಾಗಿ ಫೈನ್ ಮಾಡ್ಕೋಬೋದು ಆ ಹೆಸರನ್ನು ಸೊ ಅದನ್ನು ನಾವು ಹೆಂಗೆ ಮಾಡ್ಬೋದು ಅಂತಂದರೆ ಸೊ ನಿಮ್ಗೆ ಇಲ್ಲಿ ಒಂದು ಬೂತ್ ಕನ್ನಡಿ ತರ ಕಾಣಿಸ್ತಾ ಇದೆ ಅಲ್ವಾ ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ನೋಡಿ ಇಲ್ಲಿ ಫೈಂಡ್ ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಫೈಂಡ್ ಅಂತ ಕೇಳ್ತಾ ಸೊ ನನಗೀಗ ಫೈಂಡ್ ಏನು ಫೈಂಡ್ ಮಾಡಬೇಕು ಅಂತಂದರೆ ಡಿ ಅಂತ ಕೊಡ್ತೀನಿ ನಾನು ನೀವು ಇಲ್ಲಿ ಮ್ಯಾಚ್ ಕೇಸ್ ಮತ್ತೆ ಇಲ್ಲಿ ಫಾರ್ಮ್ಯಾಟ್ ಡಿಸ್ಪ್ಲೇ ಎಂಟ್ರೀಸ್ ಆಲ್ ಶೀಟ್ ಏನೇನೋ ಇದೆ ಸೊ ಇದನ್ನ ನೀವು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಈ ಆಪ್ಷನ್ಸು ಬಿಕಾಸ್ ನೀವು ಮ್ಯಾಚ್ ಕೇಸ್ ಅಂತ ನೀವು ಟಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅದು ಕ್ಯಾಪಿಟಲ್ ಲೆಟ್ರಾ ಸ್ಮಾಲ್ ಲೆಟ್ರಾ ಅಂತೆಲ್ಲ ಅದು ಕೇಳ್ತಾ ಕುತ್ಕೊಳ್ಳುತ್ತೆ ನಾನು ಬರೀ ನೋಡಿ ಮ್ಯಾಚ್ ಕೇಸ್ ಅಂತ ಕೊಟ್ಬಿಟ್ಟು ಓಕೆ ಅಂತ ಕೊಟ್ಟರೆ ಅದೇನು ಮಾಡುತ್ತೆ ಅಂತಂದರೆ ಮ್ಯಾಚ್ ಕೇಸ್ ಅಂತ ಹೇಳಿಬಿಟ್ಟು ನಾನು ಫೈಂಡ್ ಅಂತ ಕೊಟ್ಟರೆ ಅದು ಫೈಂಡ್ ಆಗಲ್ಲ ಯಾಕಂತಂದರೆ ನಾನು ಡಿ ಅಂತ ನನ್ನ ನನ್ನ ಒಂದು ಟೇಬಲಲ್ಲಿರೋದು ಕ್ಯಾಪಿಟಲ್ ನಾನು ಇಲ್ಲಿ ಕೊಟ್ಟಿರೋದು ಸ್ಮಾಲ್ ಸೊ ಹಾಗಾಗಿ ಅದು ಉಟ್ಕೋಲ್ಲ ಸೊ ನಾನೀಗ ಮ್ಯಾಚ್ ಕೇಸನ್ನ ತೆಗಿತೀನಿ ತೆಗೆದ್ಬಿಟ್ಟು ಫೈನ್ ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ಅದು ನೋಡಿ ಹೈಲೈಟ್ ಮಾಡಿದೆ ಅಲ್ವಾ ಡಿ ಅನ್ನೋ ಒಂದು ನೇಮ್ನ ಸೊ ಹಾಗಾಗಿ ನಿಮ್ಮ ಮ್ಯಾಚ್ ಕೇಸ್ ಇದು ಯಾವುದು ನೀವು ಟಿಕ್ಕು ಮಾಡೋಕ್ಕೆ ಹೋಗ್ಬೇಡಿ ಅದ್ರ ಬಗ್ಗೆ ನೀವೇನು ಟೆನ್ಷನು ತೊಗೊಳಕ್ಕೆ ಹೋಗಬೇಡಿ ಬಿಕಾಸ್ ಇದೇನು ಆಪ್ಷನ್ನು ಇದನ್ನು ಟಿಕ್ ಮಾಡಿದ್ರೆ ಏನಾಗುತ್ತೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಸೊ ನಿಮ್ಗೆ ಏನು ಬೇಕು ಅಂತ ಇದ್ದೀರಾ ನೀವು ಇಲ್ಲಿ ನೇಮ್ನ ನೀವು ಅದು ನೀವು ಅಲ್ಲಿ ಕ್ಯಾಪಿಟಲ್ ಆದರೂ ಕೊಟ್ಟಿರಿ ಸ್ಮಾಲ್ ಆದರೂ ಕೊಟ್ಟಿರಿ ನೀವು ಮ್ಯಾಚ್ ಕೇಸ್ ಅಂತ ಸೆಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಇಲ್ಲಿ ಬಂದು ನೀವು ಅದನ್ನು ನೀವು ಯಾವ್ದು ನೇಮ್ ಬೇಕೋ ಇವಾಗ ನಾನು ಯಾರೋ ಚೈತ್ರ ಅನ್ನೋ ಒಂದು ಹುಡುಗಿ ಹುಡುಕ್ತಿದ್ದೀನಿ ಅಂದರೆ ನೀವು ಅದನ್ನು ಸ್ಮಾಲಲ್ಲಾದರೂ ಕೊಟ್ಟಿರಿ ನೀವು ಟೇಬಲಲ್ಲಿ ಕ್ಯಾಪಿಟಲ್ ಇದ್ರೂ ಪರವಾಗಿಲ್ಲ ಅದು ಹೋಗಿ ಹುಡುಕತ್ತೆ ಸೊ ಇದು ಅರ್ಥ ಆಗಿದೆ ಅಲ್ಲ ನಿಮಗೆ ಸೊ ಫೈಂಡ್ ಅನ್ನೋದು ಇದಾಗಿತ್ತು ಅದೇ ಥರ ನೀವು ಇಲ್ಲಿ ನಂಬರ್ಸಿಗೆ ಕೂಡ ನೀವು ಫೈಂಡ್ ಮಾಡ್ಬೋದು ಸೊ ಇವಾಗ ನಾನು ಸೆವೆಂಟಿ ಸೆವೆನ್ ಅನ್ನೋ ಒಂದು ನಂಬರ್ ಬೇಕು ಫೈಂಡ್ ಅಂತ ಕೊಟ್ಟಿದ ತಕ್ಷಣ ಸೆವೆಂಟಿ ಸೆವೆನ್ ಎಲ್ಲೆಲ್ಲಿರುತ್ತೆ ಆ ಕ ಅದೆಲ್ಲನೂ ನಂಬರ್ಸು ಅಲ್ಲಿ ತೋರಿಸುತ್ತೆ ಬಂದು ಸೊ ಇದು ನೀವು ನಂಬರ್ಸ್ ಫೈಂಡ್ ಮಾಡೋದಾಗಿತ್ತು ಅದೇ ಥರ ನೀವು ಆಲ್ಫಬೆಟ್ಸ್ ಅಥವಾ ಲೆಟರ್ಸ್ ಎಲ್ಲ ಫೈನ್ ಮಾಡ್ಕೋಬೋದು ನೆಕ್ಸ್ಟ್ ಬಂದು ರೀಪ್ಲೇಸ್ ರೀಪ್ಲೇಸ್ಗೆ ಇವಾಗ ಸೇ ಫಾರ್ ಎಕ್ಸಾಂಪಲ್ ನಾನು ಮಿಸ್ ಆಗಿ ಯಾವುದೋ ಒಂದು ನೇಮ್ ಕೊಟ್ಬಿಟ್ಟಿರ್ತೀನಿ ಈಗ ನಾನು ಇಲ್ಲಿ ಡಿ ಅನ್ನೋದನ್ನ ಡಿ ಅಂತ ಇದೆ ನಾನು ಅದನ್ನು ಡಿ ಡಿ ಅಂತ ಕೊಡ್ತೀನಿ ಸೊ ಅದನ್ನು ನಾನು ಹೆಂಗೆ ಕೊಡ್ತೀನಿ ರಿಪ್ಲೇಸ್ ಅಲ್ಲಿಗೆ ಬಂದ್ಬಿಟ್ಟು ಡಿ ಡಿ ಅಂತ ಕೊಟ್ಬಿಟ್ಟು ಇಲ್ಲಿ ರಿಪ್ಲೇಸ್ ಅಂತ ಇದೆ ಅಲ್ಲ ಸೊ ರಿಪ್ಲೇಸ್ ಮತ್ತು ರಿಪ್ಲೇಸ್ ಆಲ್ಗೆ ಡಿಫ್ರೆನ್ಸ್ ಏನು ಅಂದರೆ ರಿಪ್ಲೇಸ್ ಅಂತಂದರೆ ಅದೊಂದು ಮಾತ್ರ ರಿಪ್ಲೇಸ್ ಆಗಬೇಕು ಅಂತ ರಿಪ್ಲೇಸ್ ಆಲ್ ಅಂದರೆ ನಾನು ಎಲ್ಲಿ ಡಿ ಅಂತ ನನ್ನ ಟೇಬಲಲ್ಲಿ ಎಲ್ಲೆಲ್ಲಿರುತ್ತೋ ಅದೆಲ್ಲನೂ ರಿಪ್ಲೇಸ್ ಆಗಬೇಕು ಆಗೋಗುತ್ತೆ ಸೊ ಹಾಗಾಗಿ ನಾನು ರಿಪ್ಲೇಸ್ ಆಲ್ ಅಂತ ಯಾವುದು ನಿಮಗೆ ಆಪ್ಷನ್ ಬೇಕಾಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು ನಾನೀಗ ರಿಪ್ಲೇಸ್ ಅಂತ ಕೊಟ್ಟಿದ್ದ ತಕ್ಷಣ ನೋಡಿ ರೀಪ್ಲೇಸ್ ಆಗಿದೆ ಅದು ಸೊ ನಾನು ರಿಪ್ಲೇಸ್ ಅಂತ ಕೊಟ್ಟಿದ ತಕ್ಷಣ ರೀಪ್ಲೇಸ್ ಆಗಿದೆ ಸೊ ಇದು ಫೈನ್ ಮತ್ತು ರೀಪ್ಲೇಸ್ ಕಾನ್ಸೆಪ್ಟ್ಸ್ ಆಗಿತ್ತು ಸೊ ಅದೇ ಥರ ನಾನು ನೆಕ್ಸ್ಟು ಸ್ಪೆಲ್ ಚೆಕ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಈಗ ಸ್ಪೆಲ್ ಚೆಕ್ ಏನಿದು ಸ್ಪೆಲ್ ಚೆಕ್ ಅಂತಂದರೆ ನಮ್ಮ ಒಂದು ಟೇಬಲಲ್ಲಿ ನಾವೇನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿದರೆ ಅದನ್ನು ನಾವು ನೋಡ್ಕೋಬೋದು ಇಲ್ಲಿ ನಾನು ಇವಾಗ ಬೇಕಂತಲೇ ನಾನು ಒಂದು ಸ್ಪೆಲ್ಲಿಂಗ್ ತಪ್ಪು ಕೊಟ್ಟಿರ್ತೀನಿ ಸೊ ತಪ್ಪು ಕೊಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬಿಕಾಸ್ ನಂದು ಇಲ್ಲೆಲ್ಲ ಸ್ಪೆಲ್ಲಿಂಗ್ಸ್ ಕರೆಕ್ಟಾಗೇ ಇದೆ ಸೊ ತಪ್ಪಿಲ್ಲ ಸೊ ತಪ್ಪಿಲ್ಲದಿದ್ದಾಗ ಅದು ನೀಟಾಗಿ ತೋರಿಸುತ್ತೆ ಸೊ ಅದನ್ನೆಲ್ಲಿ ಹುಡ್ಕೋದು ಅಂದರೆ ಇಲ್ಲಿ ಆ ಆ ಫೈಂಡ್ ರಿಪ್ಲೇಸ್ ಪಕ್ಕನೇ ಹೊಂದಿದೆ ನೋಡಿ ಸ್ಪೆಲ್ಲಿಂಗ್ ಅಂತ ಸೊ ಅಲ್ಲಿ ಹೋಗಿ ನೀವು ಮಾಡ್ಬೋದು ಕೆಲವು ಸತಿ ಇಲ್ಲಿ ನೀವು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಾಗುತ್ತೆ ಅಂದರೆ ನೀವು ಇಲ್ಲಿ ಅಕಸ್ಮಾತ್ ನಿಮಗೆ ಏನೂ ಈ ಥರ ತೋರಿಸ್ತಿಲ್ಲ ನಾನು ಸ್ಪೆಲ್ಲಿಂಗ್ ತಪ್ಪು ಕೊಟ್ಟಿದ್ರು ಅದು ತೋರಿಸ್ತಿಲ್ಲ ಅಂತಂದರೆ ನೀವು ಇಲ್ಲಿ ಸೊ ಸ್ಪೆಲ್ಲಿಂಗ್ ಅನ್ನೋದು ಎಲ್ಲಿದೆ ಅಂತಂದರೆ ಇಲ್ಲಿ ಎ ಬಿ ಸಿ ಟಿಕ್ ಅಂತ ಇದೆಯಲ್ಲ ಇದು ಸ್ಪೆಲ್ಲಿಂಗ್ ಸೊ ನೀವು ಎಫ್ ಸೆವೆನ್ ಅನ್ನೋದು ಅದರದ್ದು ಕೀಬೋರ್ಡ್ ಶಾರ್ಟ್ಕಟ್ ನೀವು ಥರನೂ ಮಾಡ್ಬೋದು ಇನ್ನೊಂದು ನೀವು ಇಂಪಾರ್ಟೆಂಟ್ ಇಲ್ಲಿ ಸ್ಪೆಲ್ ಚೆಕಲ್ಲಿ ಏನು ಮಾಡಬೇಕಂದ್ರೆ ಇಂಗ್ಲೀಷ್ ಯು ಎಸ್ ಎ ಅನ್ನೋ ಒಂದು ಲ್ಯಾಂಗ್ವೇಜ್ ಸೆಲೆಕ್ಟ್ ಆಗಿರಬೇಕು ಸೊ ನಿಮ್ಮ ಇಂಗ್ಲೀಷ್ ಯು ಎಸ್ ಎ ಅನ್ನೋದು ಸೆಲೆಕ್ಟ್ ಆಗಿಲ್ಲ ಅಂತಂದರೆ ನೀವು ತಪ್ ಸ್ಪೆಲ್ಲಿಂಗ್ ಕೊಟ್ಟು ಸಮಟೈಮ್ಸ್ ಏನಾಗುತ್ತೆ ಅಂತಂದರೆ ಅದು ಇಗ್ನೋರ್ ಮಾಡ್ಕೊಂಬಿಡುತ್ತೆ ಅಂತಂದರೆ ಕರೆಕ್ಟಾಗಿ ಇದೆ ಸ್ಪೆಲ್ಲಿಂಗ್ ಅಂತ ಸೊ ಹಾಗಾಗಿ ಇಂಗ್ಲೀಷ್ ಯು ಎಸ್ ಎ ಅನ್ನೋದು ನಿಮ್ಮ ಲ್ಯಾಂಗ್ವೇಜ್ ಸೆಲೆಕ್ಟ್ ಆಗಿರಬೇಕು ಸೊ ಈಗ ನಾನು ಅದು ಕೇಳ್ತಾ ಇದ್ದೆ ನನಗೆ ಮ್ಯಾಕ್ಸ್ ಸ್ಪೆಲ್ಲಿಂಗು ಸೊ ಆಪ್ಷನ್ಸ್ ಕೊಡುತ್ತೆ ಸಜೆಷನ್ಸ್ ಕೊಡುತ್ತೆ ಅದು ಯಾವ ಥರ ಬೇಕು ಅಂತ ಸೊ ನಮಗೆ ಗೊತ್ತಿರುತ್ತೆ ಸೊ ಮ್ಯಾಕ್ಸ್ ನಾನು ಕರೆಕ್ಟಾಗಿದೆ ನಾನು ಅದಕ್ಕೆ ಇಗ್ನೋರ್ ಅಂತ ಕೊಡ್ತೀನಿ ಸೋಶಲ್ ನಾನೇ ಏನಂತ ಕೊಟ್ಟಿದ್ದೆ ಅಂದರೆ ಶಾರ್ಟ್ ಫಾರ್ಮಲ್ಲಿ ಕೊಟ್ಟಿದ್ದೆ ಹಾಗಾಗಿ ನಾನು ಇಗ್ನೋರ್ ಅಂತ ಕೊಡ್ತಾ ಇದ್ದೀನಿ ಸೊ ಅದು ಎಲ್ಲ ಸ್ಪೆಲ್ಲಿಂಗ್ ಚೆಕ್ ಆಗಿದೆ ಸೊ ನೀವು ಅದು ಬಿಗಿನಿಂಗಾಗಿ ಚೆಕ್ ಮಾಡಬೇಕಂದ್ರೆ ಎಸ್ ಅಂತ ಕೊಟ್ಟರೆ ಅದು ಸೊ ಫಸ್ಟಿಂದ ಚೆಕ್ ಮಾಡ್ಕೊತಾ ಬರುತ್ತೆ ಸೊ ಆಮೇಲೆ ಒಂದು ಪಾಪಪ್ ಮೆಸೇಜ್ ಕೊಡುತ್ತೆ ದ ಸ್ಪೆಲ್ ಚೆಕ್ ಆಫ್ ದಿಸ್ ಶೀಟ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಸೊ ಏನೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲ ಅಂತ ಸೊ ನಾನು ಒಂದು ತಪ್ಪು ಮಾಡೇ ತೋ ತೋರಿಸಿ ನೋಡೋಣ ಸ್ಪೆಲ್ಲಿಂಗ್ ಏನಂತ ತೋರಿಸುತ್ತೆ ಸೊ ಒಂದು ಕ್ಲಾಸ್ಗೆ ಸೊ ನಾನು ಸಿ ಎಲ್ ಎಸ್ ಅಂತ ಮಾತ್ರ ಕೊಡ್ತೀನಿ ಇವಾಗ ನಾನು ಸ್ಪೆಲ್ ಚೆಕ್ ಹೋಗ್ತೀನಿ ಸೊ ಅದು ನೆಕ್ಸ್ಟು ಏನೇನು ಫಸ್ಟಿಂದ ಮಾಡ್ಕೊತಾ ಬರುತ್ತೆ ಸೊ ಆಗ ಅದು ಕೇಳುತ್ತೆ ನೋಡಿ ಸೊ ಕ್ಲಾಸ್ ಸ್ಪೆಲ್ಲಿಂಗು ಸಿ ಎಲ್ ಎಸ್ ಅಂತ ಇದೆ ಸಜೆಷನ್ಸಲ್ಲಿ ಕೊಡ್ತಾ ಇದೆ ಅದು ಕ್ಲಾಸ್ ಅಂತ ಸೊ ನಾನು ಅದನ್ನು ಕ್ಲಾಸ್ ಅಂತ ಹೇಳಿ ಇಲ್ಲಿಗೆ ಬಂದು ನಾನು ಅದನ್ನು ಕರೆಕ್ಟ್ ಅಂತ ಕೊಟ್ಟರೆ ಅದು ಕರೆಕ್ಟ್ ಆಗಿರುತ್ತೆ ಸೊ ಕರೆಕ್ಟ್ ಆದಮೇಲೆ ನೀವು ಅದನ್ನು ಕ್ಲೋಸ್ ಮಾಡಿದ್ರೆ ನೋಡಿ ತಪ್ಪಾಗಿರೋದು ಇಲ್ಲಿ ಇಲ್ಲಿ ಕರೆಕ್ಟ್ ಆಗಿದೆ ಸೊ ಇದು ನಾವು ಸ್ಪೆಲ್ಲಿಂಗ್ ಮಿಸ್ಟೇಕ್ಸಲ್ಲಿ ತಪ್ಪಿದ್ದಾಗ ನಾವು ಈ ಥರ ಸ್ಪೆಲ್ ಚೆಕ್ ಅಂತ ಕೊಟ್ಟಾಗ ನಮಗೆ ಅದು ಸಜೆಷನ್ಸ್ ತೋರಿಸುತ್ತೆ ಯಾವ್ದು ಕರೆಕ್ಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕರೆಕ್ಟ್ ಅಂತ ಕೊಟ್ಟರೆ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಕರೆಕ್ಟ್ ಆಗಿರುತ್ತೆ ಸೊ ಕರೆಕ್ಟ್ ಆದಮೇಲೆ ಅದು ಕ ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಏನೂ ತಪ್ ಏನೂ ಇಲ್ಲ ಅಂತ ಹೇಳಿ ಅದು ನಮಗೆ ಒಂದು ಮೆಸೇಜ್ ಕೊಡುತ್ತೆ ಸೊ ಇದನ್ನು ನಾವು ಸ್ಪೆಲ್ಲಿಂಗ್ ಮಿಸ್ಟೇಕ್ಸಲ್ಲಿ ಸ್ಪೆಲ್ ಚೆಕ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ತಿಳ್ಕೊಬೋದು ಇವಾಗ ಇನ್ಸರ್ಟ್ ಶೀಟ್ ಬಗ್ಗೆ ನೋಡೋಣ ಸೊ ಏನಿದು ಶೀಟ್ ಇನ್ಸರ್ಟ್ ಮಾಡೋದು ಅಂತಂದರೆ ನೀವು ಅಬ್ಸರ್ವ್ ಮಾಡಿರ್ಬೋದು ನಾವು ಓಪನ್ ಮಾಡಿದ ತಕ್ಷಣ ನಮ್ಮ ಒಂದು ಸ್ಪ್ರೆಡ್ಶೀಟ್ ಅಥವಾ ಕ್ಯಾಲ್ಸಿನ ಅದು ಮೂರು ಅಥವಾ ಎರಡು ಶೀಟ್ ಡಿಫಾಲ್ಟಾಗಿ ಕೊಟ್ಟಿರುತ್ತೆ ಸೊ ನಾನೇನು ಮಾಡ್ತಿದ್ದೀನಿ ಇವಾಗ ನಂದು ಟೆಂತ್ ಆಯ್ತಲ್ವಾ ನಾನು ಸೆವೆಂತ್ ಏಯ್ತು ನೈನ್ ನೈನ್ತದು ಕೂಡ ಆ್ಯಡ್ ಮಾಡಬೇಕಾಗುತ್ತೆ ಇದೇ ಥರ ಮಾರ್ಕ್ಸ್ ಟೇಬಲ್ಸು ಅಂತಂದಾಗ ಅವಾಗ ನಾನು ಏನು ಮಾಡ್ತೀನಿ ಶೀಟ್ ಆ್ಯಡ್ ಮಾಡಬೇಕಾದ್ರೆ ಇಲ್ಲಿ ಪ್ಲಸ್ ಅಂತ ಕಾಣಿಸ್ತಾ ಇದೆ ನೋಡಿ ಸಿಂಪಲ್ಲಾಗಿ ಸೊ ನೀವು ಇದನ್ನು ಮೆನ್ಯೂ ಬಾರಲ್ಲಿ ಹೋಗಿ ಕೂಡ ಇನ್ಸರ್ಟ್ ಶೀಟ್ ಅಂತ ಎಲ್ಲ ಮಾಡ್ಕೋಬೋದು ಶೀಟಲ್ಲಿ ಹೋಗ್ಬಿಟ್ಟು ಇಲ್ಲಿ ಇನ್ಸರ್ಟ್ ಶೀಟ್ ಅಂತ ಕೂಡ ಮಾಡ್ಬೋದು ಇನ್ಸರ್ಟ್ ಶೀಟ್ ಎಂಡ್ ಅಂತೆಲ್ಲ ಇದೆ ನೋಡಿ ಇನ್ಸರ್ಟ್ ಶೀಟ್ ಅಂತ ಇದೆ ಇಲ್ಲಿ ಶೀಟ್ ಅನ್ನೋ ಒಂದು ಮೆನ್ಯೂ ಅಲ್ಲಿ ಸೊ ಇಲ್ಲಿನೂ ಮಾಡ್ಬೋದು ಇಲ್ಲ ಸಿಂಪಲ್ಲಾಗಿ easy a ಆಗಬೇಕು ಅಂತಂದರೆ ನೀವು ಇಲ್ಲಿ ಪ್ಲಸ್ ಅಂತ ಇದೆ ಸೊ ಒಂದು ಎಕ್ಸ್ಟ್ರಾ ಒಂದು ಶೀಟ್ ಬಂದು ಆ್ಯಡ್ ಆಗಿದೆ ಸೊ ಈ ಶೀಟನ್ನ ನೀವು ಇದು ಇನ್ಸರ್ಟ್ ಮಾಡೋ ಶೀಟನ್ನ ಹೆಂಗೆ ಇನ್ಸರ್ಟ್ ಮಾಡೋದು ಅಂತ ನೆಕ್ಸ್ಟ್ ಏನು ಅಂತಂದರೆ ಶೀಟನ್ನ ರೀನೇಮ್ ಮಾಡೋದು ರೀನೇಮ್ ಅಂತಂದರೆ ಅದಕ್ಕೆ ಹೆಸರು ಕೊಡೋದು ಬರೀ ಇಲ್ಲಿ ಶೀಟ್ ಒನ್ ಟು ತ್ರೀ ಫೋರ್ ಫೈವ್ ಅಂತ ಬರ್ತಾ ಇದೆ ಅಲ್ವ ಸೊ ಅದೇ ಥರ ನೀವು ರೀನೇಮ್ ಮಾಡೋದು ಹೇಗೆ ಅಂದರೆ ನೀವು ಇಲ್ಲ ಇಲ್ಲಿ ಡಬಲ್ ಕ್ಲಿಕ್ ಆದರೂ ಮಾಡಿ ಮಾಡಿದ್ರೆ ಒಂದು ರೀನೇಮ್ ಶೀಟು ಒಂದು ರೀನೇಮ್ ಶೀಟ್ ಅಂತ ಒಂದು ಪಪ್ ಓಪನ್ ವಿಂಡೋ ಓಪನ್ ಆಗುತ್ತೆ ಅಲ್ಲಿ ನೀವು ಹೆಸರನ್ನು ಚೇಂಜ್ ಮಾಡ್ಕೋಬೋದು ನಿಮ್ಗೆ ಇವಾಗ ನಾನು ಟೆಂತ್ ಅಲ್ವಾ ಸೊ ನೆಕ್ಸ್ಟು ಈಗ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಯಾವುದೋ ಮಾರ್ಕ್ಸ್ ಹಾಕಬೇಕು ನೈನ್ತ್ ಕ್ಲಾಸ್ ಅಂತ ಹಾಕಿ ಹಾಕ್ಬಿಟ್ಟು ನಾನು ಓಕೆ ಅಂತ ಕೊಟ್ಟರೆ ಅದು ರೀನೇಮ್ ಆಗುತ್ತೆ ಅದೇ ಥರ ನೀವು ಡಬಲ್ ಕ್ಲಿಕ್ ಆದರೂ ಮಾಡ್ಬೋದು ಇಲ್ಲ ರೈಟ್ ಕ್ಲಿಕ್ ಮಾಡಿ ಮೌಸಲ್ಲಿ ರೀನೇಮ್ ಶೀಟ್ ಅಂತನಾದರೂ ಕೊಟ್ಟರೆ ಸೇಮ್ ಅದೇ ಥರ ಮಾಡ್ಕೋಬೋದು ರೀನೇಮ್ನ ಸೊ ಈಗ ಡಿಲೀಟ್ ಹೆಂಗೆ ಮಾಡೋದು ಶೀಟ್ನ ಅಂತಂದರೆ ಸೊ ನೀವು ಶೀಟಲ್ಲಿ ಬಂದು ಇಲ್ಲಿ ಡಿಲೀಟ್ ಶೀಟ್ ಇಲ್ಲಾದರೂ ಮಾಡ್ಕೋಬೋದು ಇಲ್ಲಿ ರೀನೇಮ್ ಕೂಡ ನೀವು ಇಲ್ಲೂ ಕೂಡ ಮಾಡ್ಕೋಬೋದು ಇಲ್ಲಾದರೂ ಡಿಲೀಟ್ ಶೀಟ್ ಅಂತ ಕೊಡ್ಬೋದು ಯಾವ ಶೀಟಲ್ಲಿದ್ದೀನಿ ಅದನ್ನ ಶೀಟ್ನ ಡಿಲೀಟ್ ಮಾಡಿ ಅದು ಹೆಗೇನು ಕೇಳುತ್ತೆ ಈ ಡೂ ಯು ವಾಂಟ್ ಟು ಡಿಲೀಟ್ ದಿಸ್ ಶೀಟ್ ಅಂತ ನೀವು ಎಸ್ ಅಂತ ಕೊಟ್ಟರೆ ಅದು ಡಿಲೀಟ್ ಆಗುತ್ತೆ ಇಲ್ಲ ನೀವು ರೈಟ್ ಕ್ಲಿಕ್ ಮಾಡಿ ಕೂಡ ಡಿಲೀಟ್ ಶೀಟ್ ಅಂತ ಕೊಟ್ಟರೆ ಅದು ಡಿಲೀಟ್ ಆಗುತ್ತೆ ಸೊ ಅದೇ ಥರ ಆ ಶೀಟ್ನ ಹೈಡ್ ಕೂಡ ಮಾಡ್ಬೋದು ಸೊ ಹೈಡ್ ಮಾಡೋದಕ್ಕೂ ಸೇಮ್ ಅದೇ ಥರ ರೈಟ್ ಕ್ಲಿಕ್ ಮಾಡ್ತೀರಾ ರೈಟ್ ಕ್ಲಿಕ್ ಮಾಡಿ ಶೀಟ್ನ ಹೈಡ್ ಶೀಟ್ ಅಂತ ಕೊಟ್ಟರೆ ಅದು ಶೀಟ್ ನೆಕ್ಸ್ಟ್ ಯಾವುದು ಅಂತಂದ್ರೆ ಶೀಟ್ನ ಡಿಲ್ ಹೈಡ್ ಮಾಡ್ಕೋಬೋದು ಸೊ ನಾನೀಗ ರೈಟ್ ಕ್ಲಿಕ್ ಮಾಡಿ ಹೈಡ್ ಶೀಟ್ ಅಂತ ಕೊಟ್ಟಿದ ತಕ್ಷಣ ಅದು ಶೀಟು ಹೈಡ್ ಆಗುತ್ತೆ ಅದೇ ಥರ ನೀವು ಯಾವುದೇ ಬೇರೆ ಶೀಟ್ಗೆ ಹೋಗ್ಬಿಟ್ಟು ಹೈಡ್ ಶೀಟ್ ಆಗಿರೋದನ್ನ ಶೋ ಶೀಟ್ ಅಂತ ಕೇಳಿ ಸೊ ಹೈಟ್ ಶೀಟ್ ಮಾಡ್ಕೋಬೋದು ಆ ಶೀಟ್ ಹೈಡ್ ಆಗೋದ್ರಿಂದ ಅದು ಡಿಲೀಟ್ ಆಗಿರಲ್ಲ ಆದರೆ ಹೈಡ್ ಆಗಿರುತ್ತೆ ಅಷ್ಟೆ ಸೊ ಹೈಡ್ ಆಗಿರೋದನ್ನ ನಾವು ಮತ್ತೆ ರೈಟ್ ಕ್ಲಿಕ್ ಮಾಡಿ ಶೋ ಶೀಟ್ ಅಂತ ಇದೆ ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ಕೇಳುತ್ತೆ ಯಾವುದು ಅಂತ ಸೊ ನಾನು ಡಿಲೀಟ್ ಮಾಡಿರೋ ಒಂದು ಶೀಟ್ನ ಯಾವುದು ಅಂತ ಹೇಳಿ ಹಿಡನ್ ಶೀಟ್ಸಲ್ಲಿರುತ್ತೆ ಓಕೆ ಅಂತ ಕೊಟ್ಟರೆ ಅದು ವಾಪಸ್ಸು ಆ ಶೀಟು ನಮ್ಮ ಒಂದು ಸ್ಪ್ರೆಡ್ ಶೀಟ್ಸಲ್ಲಿ ಬಂದು ಆ ಶೀಟ್ ಹೈಡಾಗಿರೋ ಶೀಟು ಬಂದು ಕೂತ್ಕೊಳ್ಳುತ್ತೆ ಸೊ ಇದು ಹೈಡ್ ಮತ್ತು ಅನ್ಹೈಡ್ ಶೀಟ್ ಆಯಿತು ಡಿಲೀಟ್ ಶೀಟ್ ಹೇಳ್ಕೊಟ್ಟಿದ್ದೀನಿ ಇನ್ಸರ್ಟ್ ಶೀಟ್ ಹೇಳ್ಕೊಟ್ಟಿದ್ದೀನಿ ರೀನೇಮ್ ಮಾಡೋದು ಹೆಂಗೆ ಅನ್ನೋದು ನನ್ನ ಶೀಟ್ನ ಹೇಳ್ಕೊಟ್ಟಿದ್ದೀನಿ ಅದೇ ಥರ ಹೈಡ್ ಮಾಡೋದು ಅನ್ಹೈಡ್ ಮಾಡೋದು ಕೂಡ ಹೇಳ್ಕೊಟ್ಟಿದ್ದೀನಿ ಸೊ ಇವತ್ತಿನ ಕಾನ್ಸೆಪ್ಟ್ಸ್ ನಾನು ಹೇಳ್ಕೊಟ್ಟಿರೋದೆಲ್ಲ ನಿಮಗೆ ಹೋಪ್ ಅರ್ಥ ಆಗಿದೆ ಬಿಕಾಸ್ ನಾನು ಒಂದು ಜಾಸ್ತಿ ಕಾನ್ಸೆಪ್ಟ್ ಇತ್ತು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಅದನ್ನು ಸ್ಲೋ ಆಗೇ ಒಂದೊಂದೇ ಒಂದೊಂದೇ ಕಾನ್ಸೆಪ್ಟ್ಸ್ ಹೇಳ್ಕೊಡ್ತಾ ಬಂದಿದ್ದೀನಿ ಸಾರ್ಟ್ ಫಿಲ್ಟರ್ ಹೇಳ್ಕೊಟ್ಟೆ ಸಾರ್ಟ್ ಏನಕ್ಕೆ ಬಳಸ್ತೀವಿ ಫಿಲ್ಟರ್ ಏನಕ್ಕೆ ಬಳಸ್ತೀವಿ ಅದೇ ಥರ ಫೈಂಡ್ ಮತ್ತು ಅದನ್ನು ರೀಪ್ಲೇಸ್ ಮಾಡೋದು ಹೇಳ್ಕೊಟ್ಟೆ ಸ್ಪೆಲ್ ಚೆಕ್ ಹೇಳ್ಕೊಟ್ಟಿದ್ದೀನಿ ಸ್ಪೆಲ್ ಚೆಕ್ಕಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ ನೀವು ಇಂಗ್ಲೀಷ್ ಯು ಎಸ್ ಎ ಅನ್ನೋ ಒಂದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದು ಆಗಿಲ್ಲ ಅಂತಂದರೆ ನಿಮ್ದು ಏನೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ದರೂ ಅದು ತೋರಿಸೋಲ್ಲ ಸೊ ಅದೊಂದು ನೀವು ತಲೆಯಲ್ಲಿ ಜ್ಞಾಪಕ ಹೇಳ್ಕೋಬೇಕಾಗುತ್ತೆ ಇನ್ನೊಂದು ಈ ಶೀಟ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಯಾವುದು ಅಂತಂದರೆ ಇನ್ಸರ್ಟ್ ಮಾಡೋದು ಡಿಲೀಟ್ ಮಾಡೋದು ರೀನೇಮ್ ಮಾಡೋದು ಹೈಡ್ ಮಾಡೋದು ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತಂದರೆ ಹೈಡ್ ಮತ್ತು ಅನ್ಹೈಡ್ ಮಾಡೋದು ರೋಸ್ ಮತ್ತು ಕಾಲಮ್ಸ್ನ ನಾವು ಹೆಂಗೆ ಶೀಟ್ನ ಹೈಡ್ ಮಾಡಿ ಹನ್ ಹೈಡ್ ಮಾಡಿದ್ವಿ ಅದೇ ಥರ ರೋಸ್ ಮತ್ತು ಕಾಲಮ್ಸ್ ಕೂಡ ಮಾಡ್ಬೋದು ಸೊ ಇವಾಗ ನಾನು ಸೇ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಈ ಪರ್ಟಿಕ್ಯುಲರ್ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಕಾಲಮ್ನ ಹೈಡ್ ಮಾಡಬೇಕು ಹೈಡ್ ಮಾಡೋದಂದರೆ ಡಿಲೀಟ್ ಆಗಲ್ಲ ಅದು ಹೈಡ್ ಆಗಿರುತ್ತೆ ಅಷ್ಟೇ ನಾನು ಅಲ್ಲಿ ಇಲ್ಲಿ ನೀವು ಮಧ್ಯದಲ್ಲಿ ಬಂದು ಹೈಡ್ ರೈಟ್ ಕ್ಲಿಕ್ ಮಾಡಿದ್ರೆ ಅದು ಹೈಡ್ ಶೀಟ್ ನಿಮಗೆ ಆಪ್ಷನ್ ಕೊಡೋಲ್ಲ ನೀವು ಇಲ್ಲಿ ಮೇಲೆ ಬಂದು ಇಲ್ಲಿ ಕಾಲಮಲ್ಲೇ ರೈಟ್ ಕ್ಲಿಕ್ ಮಾಡಿದ್ರೆ ಮಾತ್ರ ಅದು ಹೈಟ್ ಶೀಟ್ಸ್ ಹೈಟ್ ಕಾಲಮ್ಸ್ ಅನ್ನೋ ಒಂದು ಆಪ್ಷನ್ ನಿಮಗೆ ತೋರಿಸುತ್ತೆ ರೈಟ್ ಕ್ಲಿಕ್ ಮಾಡಿದಾಗ ಸೊ ನಾನು ಹೈಟ್ ಕಾಲಮ್ಸ್ ಅಂತ ಕೊಟ್ಟಿದ ತಕ್ಷಣ ಆ ಕಾಲಮ್ಮು ಹೈಡ್ ಆಗಿರುತ್ತೆ ಸೊ ಹೈಡ್ ಆದಾಗ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ ತಿಕ್ಕಾಗಿ ಕಾಣಿಸ್ತಾ ಇದೆ ಆ ಲೈನು ಇಲ್ಲಿ ಕಾಲಮ್ಸಲ್ಲಿ ಸೊ ಈ ಥರ ಇದ್ದಾಗ ಮಾತ್ರ ಅದು ಹೈಡ್ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ನಾನು ಅಲ್ಲಿಗೆ ಬಂದು ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನಾನು ಯಾವ ಕಾಲಮ್ನ ಅಥವಾ ಯಾವ ಕಾಲಮ್ನ ಹೈಡ್ ಮಾಡಿರ್ತೀನಲ್ಲ ಸೊ ಅದು ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ವಾಪಸ್ ಬರುತ್ತೆ ಅದೇ ಥರ ನೀವು ಕಾಲಮ್ ಕೂಡ ಸಾರಿ ರೋ ಕೂಡ ಮಾಡ್ಕೋಬೋದು ಸೊ ನಾನೀಗ ಇಲ್ಲಿ ಪರ್ಟಿಕ್ಯುಲರ್ ಯಾವುದೋ ಒಂದು ರೋನ ಹೈಡ್ ಮಾಡಿದ್ದೀನಿ ಸೊ ಅದ್ರಲ್ಲಿ ಬಂದು ನೀವು ಸೊ ಅಲ್ಲಿಗೆ ಬಂದು ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ರೋನ ಅನ್ಹೈಡ್ ಆಗುತ್ತೆ ಸೊ ಅದೇ ಥರ ಇಲ್ಲಿ ಬಂದು ಡಬಲ್ ಕ್ಲಿಕ್ ಮಾಡಿದ್ರೆ ಆ ಕಾಲಮ್ಮು ಹೈಡ್ ಆಗಿರೋದು ವಾಪಸ್ ಅನ್ಹೈಡ್ ಆಗುತ್ತೆ ಸೊ ಇದು ಸಮಟೈಮ್ಸ್ ಏನಕ್ಕೆ ನೀವು ನಾವು ಈ ರೋ ಮತ್ತು ಕಾಲಮ್ನ ಹೈಡ್ ಅಥವಾ ಅನ್ಹೈಡ್ ಮಾಡ್ತೀವಿ ಅಂತಂದರೆ ಈಗ ತುಂಬ ಜಾಸ್ತಿ ಉದ್ ಕಾಲಮ್ಸ್ ಬ ತುಂಬ ಟೇಬಲ್ ದೊಡ್ಡದಾಗ್ಬಿಟ್ಟಿರುತ್ತೆ ಸೊ ಅವಾಗ ನಾನು ಏನು ಮಾಡ್ಬೋದು ಒಂದು ಎರಡು ಮೂರು ಟೆಸ್ಟಿನ್ ಮಾರ್ಕ್ಸ್ ಹಾಕೊಡ್ತಾರೆ ಒಂದೇ ಟೇಬಲಲ್ಲಿ ಸೊ ಪರ್ಟಿಕ್ಯುಲರ್ ನಾನು ಏನೋ ಒಂದು ಟೋಟಲ್ ಮಾತ್ರ ನೋಡಬೇಕಾಗುತ್ತೆ ಪ್ರ ಮಧ್ಯದಲ್ಲಿ ಯಾವುದೋ ಒಂದು ಎರಡು ರೋ ಅಥವಾ ಎರಡು ಕಾಲಮ್ ನನಗಿಲ್ಲ ಅಂದರೂ ಪರವಾಗಿಲ್ಲ ಅಂದಾಗ ನನ್ನನ್ನು ಟೈಮ್ ಬೀಯಿಂಗ್ ಸದ್ಯದ ಮಟ್ಟಿಗೆ ನಾನು ಅದನ್ನು ಹೈಡ್ ಮಾಡಿಕೊಂಡು ಆಮೇಲೆ ನಂಗೆ ಅದು ಡಿಲೀಟ್ ಆಗೋದು ಬೇಡ ಬಟ್ ಸ್ವಲ್ಪ ಹೊತ್ತಿಗೆ ನನಗೆ ಅದು ಹೈಡ್ ಆಗಿರಬೇಕು ನನಗೆ ಟೇಬಲ್ ದೊಡ್ಡದಾಗಿದೆ ನಾನು ಪ್ರತಿ ಸತಿ ಸ್ಕ್ರಾಲ್ ಮಾಡ್ಕೊಂಡು ಪಕ್ಕ ಪಕ್ಕ ನೋಡೋಕ್ಕಾಗಲ್ಲ ಅಂದಾಗ ನೀವು ಹೈಡ್ ಅಥ್ ಹೈಡ್ ಆಪ್ಷನ್ನ ಯೂಸ್ ಮಾಡ್ಕೋಬೋದು ಮತ್ತು ನಂಗೆ ಅದು ಬೇಕು ಅಂದಾಗ ನೀವು ಅನ್ಹೈಡ್ ಮಾಡ್ಕೋಬೋದು ಸೊ ಇದು ಹೈಡ್ ಮತ್ತು ಅನ್ಹೈಡ್ ರೋಸ್ ಅಂಡ್ ಕಾಲಮ್ಸ್ ಬಗ್ಗೆ ಆಗಿತ್ತು ಸೊ ಇವತ್ತಿನ ಕಾನ್ಸೆಪ್ಟ್ಸ್ ಲೈಕ್ ತುಂಬ ಕಾನ್ಸೆಪ್ಟ್ಸ್ ಜಾಸ್ತಿ ಇತ್ತು ಸೊ ನಾನು ಅದನ್ನು ಒಂದೊಂದೇ ಕ್ಲಿಯರಾಗಿ ಹೇಳ್ಕೊತಾ ಬಂದಿದ್ದೀನಿ ಸೊ ನಿಮಗೆ ಇವತ್ತಿನ ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ನಿಮಗೆ ಏನೇ ಡೌಟ್ಸ್ ಇದ್ರು ಏನೇ ಕ್ಲಾರಿಫಿಕೇಷನ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ ಅನ್ನ ಒಂದು ಸೆಕ್ಷನಲ್ಲಿ ನೀವು ಬಂದು ನಿಮ್ಮ ಕಮೆಂಟ್ಸ್ ಹಾಕಿ ಜೊತೆಗೆ ನಮ್ಮ ವಿಡಿಯೋಸ್ ಹೆಂಗೆ ಬರ್ತಿದೆ ಅನ್ನೋದು ಕೂಡ ನೀವು ಕಮೆಂಟ್ಸ್ ಹಾಕ್ಬೋದು ಏನೇ ಡೌಟ್ಸ್ ಇದ್ರು ಏನೇ ಒಂದು ವಿಷಯದ ಬಗ್ಗೆ ಕ್ಲಾರಿಫೈ ಕ್ಲಾರಿಫೈ ಮಾಡ್ಕೋಬೇಕಾದ್ರೂ ಕೂಡ ಕಮೆಂಟ್ ಮಾಡಿ ನಾವು ಅದಕ್ಕೆ ಮತ್ತೆ ಒಂದು ವಿಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೀವು ನೋಡಿದ್ದಕ್ಕೆ